ಇಂಟು ಸಾವಿರದ ಒಂಬೈನೂರ ನಲವತ್ತೇಳು ಅಕಾರ್ಡಿಂಗ್ ಟು ಮೈ ಸ್ಕೂಲ್ ರೆಕಾರ್ಡ್ಸ್. ಅದು ತಪ್ಪಾಗಿ ಎಂಟು ಹನ್ನೆರಡು ಅಂತ, ಎಂಟು ಅಲ್ಲ ಹನ್ನೆರಡು ಎಂಟು ಅಂತ ಆಗ್ಬಿಟ್ಟಿದೆ. ಇಟ್ ಇಸ್ ನಾಟ್ ಕರೆಕ್ಟ್. ಮೂರು ಎಂಟು ಸ್ಕೂಲ್ ರೆಕಾರ್ಡ್ಸ್ ಪ್ರಕಾರ, ಬಟ್ ಇಟ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಡೇಟ್ ಆಫ್ ಬರ್ತ್. ನಾನು ಈಗ ಸ್ಕೂಲ್ ರೆಕಾರ್ಡ್ ಪ್ರಕಾರ ಮೂರನೇ ತಾರೀಕಿಗೆ ಎಪ್ಪತ್ನಾಲ್ಕು ತುಂಬಿ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟೆ. ಎಪ್ಪತ್ನಾಲ್ಕು ತುಂಬಿ ಎಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀನಿ. ಸೊ ಅದು ಯಾಕೆಂದ್ರೆ ನಮ್ಮಲ್ಲಿ ಆಗ ಜಾತಕನೂ ಬರೆಸ್ತಿರ್ಲಿಲ್ಲ, ಡೇಟ್ ನಮ್ಮ ತಂದೆ ತಾಯಿಗಳಿಬ್ರು ಇಲ್ಲಿಟ್ರೇಟ್ಸು, ಅವ್ರೇನು ಡೇಟ್ ಬರ್ಕತಿರ್ಲಿಲ್ಲ. ಸೊ ಹಂಗಾಗಿ ಏನೋ ಒಂದು ನಮ್ಮ ಅಪ್ಪನ ಕೇಳಿದ್ರು ರಾಜಪ್ಪ ಅಂತ ಮೇಷ್ಟ್ರು ಇದ್ರು ಅಂತ ಸೇರ್ಕೊಂಡಾಗ ಐವತ್ತೇಳನೇ ಇಸ್ವಿನ ರಾಜಪ್ಪ ಮೇಷ್ಟ್ರು ನಮ್ಮ ಅಪ್ಪನ ಕೇಳಿದ್ರು ನಿಮ್ಗೇನು ಡೇಟ್ ಆಫ್ ಬರ್ತ್ ಗೊತ್ತೇನೆ ಅಂತ, ಹುಟ್ಟಿದ ತಾರೀಕು ಗೊತ್ತಾ ಅಂತ. ಗೊತ್ತಿಲ್ಲ ಸ್ವಾಮಿ ಅಂತ ನಮ್ಮ ಅಪ್ಪ ಹೇಳ್ದ, ಅವನೇ ಬರ್ಕಂದು ಬಿಟ್ಟು. ಏಜ್ ಅಡ್ವಾನ್ಸ್ ಆಯ್ತಾ ಆಯ್ತಾ, ಅದು ನಿಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಪ್ಯಾಂಕ್ರಿಯಸ್ ಕಡಿಮೆ ಆಗುತ್ತೆ. ಪ್ಯಾಂಕ್ರಿಯಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಬೇಕಲ್ಲ, ಅದು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹಂಗಾಗಿ ಅದು ಏಜ್ ಆಯ್ತಾ ಆಯ್ತಾ ಸ್ವಲ್ಪ ತೊಂದರೆ ಕೊಡ್ತದೆ. ಬರುವ ನಾವು ಏನೇ ಡಿಸಾರ್ಡರ್ ಅಂತ ಹೇಳಿದ್ರು ಕೂಡ ಶುಗರು ಯಾರಿಗೆ ಬಂದಿರ್ತದೆ ಅವರಿಗೆ ಬೇರೆ ಕಾಯಿಲೆಗಳು ಬರತಕ್ಕಂಥ ಸಾಧ್ಯತೆಗಳಿರ್ತವೆ. ಇಫ್ ಇಟ್ ಇಸ್ ನಾಟ್ ಪ್ರಾಪರ್ಲಿ ಮೇಂಟೈನ್ಡ್ ಬೇರೆ. ಈಗ ನನಗೆ ಒಂದು ಎರಡು ವೇನ್ಸು ಬ್ಲ್ಯಾಕ್ ಆಗಿ ಎರಡು ಸಾವಿರದ ಇಸ್ವಿನಲ್ಲಿ ಸ್ಟೆಂಟ್ ಹಾಕ್ಸಿದ್ದೀನಿ, ಸಿಗರೆಟ್ ಸೇತಿದೆ ಆಗ ವಿಪರೀತ. ಬಿಕಾಸ್ ಆಫ್ ದಟ್ ಬ್ಲ್ಯಾಕ್ ಆಯಿತು ವೇನ್ಸು. ಇಲ್ಲ ಸ್ಟೆಂಟ್ ಹಾಕಿದ್ದಾರೆ ಸ್ಟೆಂಟ್. ಅದೇನೇ ಇರಲಿ ಬಿಡಿ, ಹೆಲ್ತ್ ಬಗ್ಗೆ ಇಷ್ಟ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಐ ಆಮ್ ಆಲ್ ರೈಟ್. ಗೊತ್ತಾಯ್ತಲ್ಲ, ನಾನು ಈಗಲೂ ಕೂಡ ಆಕ್ಟಿವ್ ಆಗಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಇವೆಲ್ಲ ಡಿಸಾರ್ಡರ್ ಇದೆ ಅಂತೇಳಿ ಯಾವತ್ತೂ ನಾನು ಅದಕ್ಕೆ ತಲೆನೂ ಹಚ್ಚಿಕೊಳ್ಳೋಕೆ ಹೋಗಿಲ್ಲ, ತಲೆಗೂ ಹಚ್ಚಿಕೊಳ್ಳೋಕೆ ಹೋಗಿಲ್ಲ. ಏನು